ಮುಂದಿನ ಸುದ್ದಿಗೆ ಹೋಗೋಣ. ರಾಜಕಾರಣದ ವಿಚಾರ, JDS ಮತ್ತು BJPಯ ಮೈತ್ರಿ, ಇಡೀ ರಾಜ್ಯದ ರಾಜಕಾರಣದಲ್ಲಿ ಚರ್ಚೆಯ ಹಾಟ್ ಟಾಪಿಕ್. ಇದರ ಬಗ್ಗೆ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. BJP-JDS ಮೈತ್ರಿ ವಿಚಾರ ಅತ್ಯಂತ ಸೌಹಾರ್ದತೆಯಾಗಿ ನಡೆದಿದೆ. ಸೀಟು ಹೊಂದಾಣಿಕೆ ಬಗ್ಗೆ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲ ಅಂತ ಮಾಜಿ CM ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಮಾತನಾಡಿದರು ಕುಮಾರಸ್ವಾಮಿ ಅವರು. ಮೈತ್ರಿ ಬಗ್ಗೆ ಅಮಿತ್ ಶಾ ಹಾಗೂ JP ನಡ್ಡಾ ಜೊತೆ ಚರ್ಚೆ ನಡೆಸಿದ್ವಿ. ಮೈತ್ರಿಯನ್ನು ಬಹುದಿನಗಳವರೆಗೆ ಮುಂದುವರಿಸುವ ಬಗ್ಗೆ ಚರ್ಚೆಗಳು ನಡೆದಿದ್ದಾವೆ. ನಾಡಿನ ಜನರ ಹಿತದೃಷ್ಟಿಯಿಂದ ಕೆಲ ವಿಚಾರಗಳು ಸಾರ್ವಜನಿಕವಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಮೈತ್ರಿ ವಿಚಾರದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ದಸರಾ ಹಬ್ಬದ ನಂತರ ಕೇಂದ್ರ ಹಾಗೂ ರಾಜ್ಯ BJP ನಾಯಕರು ಮಾತನಾಡಲಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಹೇಳಿದರು. ತುಮಕೂರಿಂದ ದೇವೇಗೌಡರನ್ನು ಕಣಕ್ಕಿಳಿಸುವ ಸಾಧ್ಯತೆ ಇದೆ. ಆದರೆ ದೇವೇಗೌಡರಿಂದ ತುಮಕೂರು ಜನ ಯಾವತ್ತಿದ್ರೂ ಓಟ್ ಹಾಕಲ್ಲ ಅಂತ BJP ಸಂಸದ GS ಬಸವರಾಜ್ ಹೇಳಿದ್ದಾರೆ. ನಮ್ಮ ಪಕ್ಷದವರು ಒಪ್ಪಿ ಮೈತ್ರಿ ಮಾಡಿಕೊಂಡಿದ್ದಾರೆ, ಅದರ ಬಗ್ಗೆ ನಾನು ಏನೂ ಕಮೆಂಟ್ ಮಾಡಲ್ಲ. JDSನವರು ತುಮಕೂರು ಸೇರಿದಂತೆ 5 ಸೀಟ್ ಕೇಳಿದ್ದಾರಂತೆ. ಜನ ಓಟ್ ಹಾಕ್ತಾರೋ ಏನೋ ಗೊತ್ತಿಲ್ಲ, ಆದರೆ ದೇವೇಗೌಡ ಜನ ಓಟ್ ಹಾಕಲ್ಲ ಅಂತ GS ಬಸವರಾಜ್ ಬಾಂಬ್ ಸಿಟ್ಟಿದ್ದಾರೆ ಈ ನಡುವೆ. ಸೊ ನೋಡಬೇಕು, ಒಂದು ಕಡೆ ಮೈತ್ರಿ ಅಧಿಕೃತ ಆಗಿದೆ. ಮೈತ್ರಿ ಆದರೂ ಕೂಡ ಕೆಲವೊಂದಿಷ್ಟು BJPಯ ಶಾಸಕರು, ಮಾಜಿ ಶಾಸಕರು, BJPಯ ಸಂಸದರು ಈ ಒಂದು ಮೈತ್ರಿಗೆ ಬೇಸರವನ್ನು ಹೊರಾಗ್ತಾ ಇದ್ದಾರೆ. ಅದರಲ್ಲಿ ಈಗ ಬಸವರಾಜ್ ಕೂಡ ಒಬ್ಬರು ನಿಂತ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ ಚುನಾವಣೆಗೆ. ಆದರೂ ಕೂಡ ಅವರು ದೇವೇಗೌಡ ನಿಂತ್ಕೊಂಡ್ರೆ ಓಟ್ ಹಾಕಲ್ಲ ಜನ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಮೈತ್ರಿ ಚೆನ್ನಾಗಾಗಿದೆ, ಎಲ್ಲವೂ ಕೂಡ ಸಕಾರಾತ್ಮಕವಾಗಿದೆ ಅನ್ನೋದು ಕುಮಾರಸ್ವಾಮಿ ಅವರ ಮಾತುಗಳು. ಸೊ ಯಾವ ಕ್ಷೇತ್ರ, ಎಷ್ಟು ಕ್ಷೇತ್ರ, ಯಾವುದು ಕೂಡ ನಿರ್ಧಾರ ಆಗಿಲ್ಲ. ಆದರೆ ಇದು ಕೇವಲ ಲೋಕಸಭಾ ಚುನಾವಣೆಗೆ ಮಾತ್ರ ಮೈತ್ರಿ ಅಲ್ಲ, ಮುಂದಿನ ಬಹುದೊಡ್ಡ ಪ್ಲಾನ್ ಇದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಸೊ ಬಹುಶಃ ಎಷ್ಟರ ಮಟ್ಟಿಗೆ ಇದು ಮುಂದುವರಿಯಬಹುದು, ಈ ಲೋಕಸಭಾ ಚುನಾವಣೆ ಸಕ್ಸಸ್ ಆದರೆ ಈ ಮೈತ್ರಿ, ಮುಂಬರುವ ವಿಧಾನಸಭಾ ಚುನಾವಣೆವರೆಗೂ ಈ ಮೈತ್ರಿಯನ್ನು ಮುಂದುವರಿಸಬಹುದಾ ಗೊತ್ತಿಲ್ಲ. ಸದ್ಯಕ್ಕೆ ಚರ್ಚೆ ಆಗ್ತಾಯಿದೆ, ನೋಡೋಣ. ಎಷ್ಟು ಸೀಟು, ಯಾರು ಸ್ಪರ್ಧೆ ಮಾಡ್ತಾರೆ, ಎಲ್ಲಿಂದ, ಇವೆಲ್ಲವೂ ಗೊತ್ತಾದ ಮೇಲೆ, ರಿಸಲ್ಟ್ ಬಂದಮೇಲೆ ಮೈತ್ರಿ ಮುಂದಿನ ಹಂತ, ಮುಂದಿನ ಸ್ಟೆಪ್ ಗೊತ್ತಾಗುತ್ತೆ. ಎಸ್ ಇನ್ನು ಮುಂದಿನ ಸುದ್ದಿಗೆ ಹೋಗೋಣ.